Hello students, welcome to my e-learning class. In this video we are going to discuss about the essentials of offer. In my previous video I discussed about meaning and definition and elements of offer. So in this video we will discuss about the essentials of valid offer. ನ್ಯಾಯಬದ್ಧ ಪ್ರಸ್ತಾಪಕ್ಕೆ ಸಂಬಂಧಿಸಿದ ನಿಯಮಗಳ ಬಗ್ಗೆ ಈ ಒಂದು ವಿಡಿಯೋದೊಳಗೆ ಡಿಸ್ಕಷನ್ ಮಾಡೋಣ ಅಂತ. ಯಾಕಂದ್ರೆ ಆಫರ್ ಈಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಅಗ್ರಿಮೆಂಟ್ ಆ್ಯಂಡ್ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ನ್ಯಾಯಬದ್ಧ ಅಥವಾ ಊರ್ಜಿತ ಒಪ್ಪಂದದ ಮೊದಲ ಹೆಜ್ಜೆ ಅಂತಂದ್ರೆ ಪ್ರಸ್ತಾಪ ಅಂತ ಹೇಳ್ತೀವಿ. ಅದು ಡೆಫಿನೇಟ್ ಇರಬೇಕು ಅನ್ನೋದನ್ನು, ಡೆಫಿನೇಟ್ ಆಫರ್ ಇರಬೇಕು ಅನ್ನೋದನ್ನು ನಾವು ಹಿಂದಿನ ವಿಡಿಯೋದೊಳಗಲ್ಲೇ ಡಿಸ್ಕಷನ್ ಮಾಡಿದ್ದೀವಿ. ಓಕೆ, ಇಟ್ ಶುಡ್ ಕ್ರಿಯೇಟ್ ದ ಲೀಗಲ್ ಕಾನ್ಸಿಕ್ವೆನ್ಸಸ್ ಅಂತಲೂ ನೋಡಿದ್ದೀವಿ. ಹೌದಾ, ಅನ್ಕ್ವಾಲಿಫೈಡ್ ಎಕ್ಸೆಪ್ಟನ್ಸು ಇರಬೇಕಂತ ಹೇಳಿ ನೋಡಿದ್ದೀವಿ ಅಲ್ಲೇ. ಸೊ ಒಂದು ವ್ಯಾಲಿಡ್ ಆಫರ್ ಆಗ್ತಿರ್ಬೇಕಾದ್ರೆ ಏನೇನು ಎಸೆನ್ಷಿಯಲ್ಸ್ ಅದಾವ, ಏನೇನು ಅವಶ್ಯಕತೆಗಳದಾವ ಅವ್ನು ನೋಡೋಣ ಅಂತ. ಸೊ ಫಸ್ಟ್ ಒನ್ ಈಸ್ ಆಫರ್ ಮಸ್ಟ್ ಬಿ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೇವೆ. ಎಕ್ಸ್ಪ್ರೆಷನ್ ಅಂತನೂ ಶಬ್ದ ಉಪಯೋಗ ಮಾಡಾಕ್ತೀವಿ. ಪ್ರಸ್ತಾಪ ಅಭಿವ್ಯಕ್ತಿಯಾಗಿರಬೇಕು ಅಂತ ಹೇಳ್ತೇವೆ. ಬೈ ಅ ಪಾರ್ಟಿ ಆರ್ ಬೈ ಆಫರ್ ಆಫ್ ಹೀಸ್ ವಿಲ್ಲಿಂಗ್ನೆಸ್ ಟು ಡೂ ಆರ್ ಟು ಅಬ್ಸ್ಟೇನ್ ಫ್ರಾಮ್ ಡೂಯಿಂಗ್ ಸಮಥಿಂಗ್ ಅಂತ ಹೇಳ್ತೇವೆ. ಪ್ರಸ್ತಾಪಕ ತಾನು ಮಾಡುವ ಇಲ್ಲವೇ ಮಾಡುವುದರಿಂದ ದೂರ ಉಳಿಯುವ ಮನಸ್ಸಿನ ಹೇಳಿಕೆಯಾಗಿರಬೇಕು ಅಂತೇಳಿ ಹೇಳ್ತೇವೆ ನಾವಲ್ಲಿ. ಓಕೆ, ದಟ್ ಮೀನ್ಸ್ ದ ಆಫರ್ ಮಸ್ಟ್ ಇಂಡಿಕೇಟ್ ಏನು ಸೂಚಿಸಬೇಕು, ಕ್ಲಿಯರ್ ಇಂಟೆನ್ಷನ್ ಆರ್ ವಿಲಿಂಗ್ನೆಸ್ ಆನ್ ದ ಪಾರ್ಟ್ ಆಫ್ ದ ಆಫರರ್ ಟು ಬಿ ಬೌಂಡ್ ಬೈ ಹಿಸ್ ಪ್ರಪೋಸಲ್ ಆರ್ ಆಫರ್ ಅಂತ ಹೇಳ್ತೇವೆ. ಪ್ರಸ್ತಾಪಕ ತನ್ನ ಮನಸ್ಸಿನ ಹೇಳಿಕೆಯನ್ನು ಅಥವಾ ಮನಸ್ಸಿನ ಇಚ್ಛೆಯನ್ನು ವ್ಯಕ್ತಪಡಿಸಬೇಕು. ಯಾವುದೇ ಒಂದು ಕೃತ್ಯವನ್ನು ಮಾಡುವ ಅಥವಾ ಮಾಡುವುದರಿಂದ ದೂರ ಉಳಿಯುವ ಒಂದು ಇಚ್ಛೆಯನ್ನು ಅವ ಸ್ಪಷ್ಟಪಡಿಸಿರಬೇಕು ಅಂತ ಹೇಳಿ ಹೇಳ್ತೇವೆ. ಇಟ್ ಈಸ್ ದ ಫಸ್ಟ್ ಕಂಡೀಷನ್ ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. ಓಕೆ, ಸೊ ಸೆಕೆಂಡ್ ಆಫರ್ ಮಸ್ಟ್ ಬಿ ಇಂಟೆಂಡೆಡ್ ಟು ಕ್ರಿಯೇಟ್ ಲೀಗಲ್ ರಿಲೇಷನ್ಶಿಪ್ ಅಂತ ಹೇಳಿ ಹೇಳ್ತೇವೆ. ಪ್ರಸ್ತಾಪ ನ್ಯಾಯಬದ್ಧ ಸಂಬಂಧವನ್ನು ಏರ್ಪಡಿಸಬೇಕು ಅಂತ ಹೇಳ್ತೇವೆ, ಅಥವಾ ನ್ಯಾಯಬದ್ಧ ಹಕ್ಕು ಮತ್ತು ಹೊಣೆಗಾರಿಕೆಗಳನ್ನು ಅದು ನಿರ್ಮಿಸಬೇಕು ಅಂತ ಹೇಳಿ ಹೇಳ್ತೇವೆ. ಇಟ್ ಮಸ್ಟ್ ಗಿವ್ ರೈಸ್ ಟು ಲೀಗಲ್ ಕಾನ್ಸಿಕ್ವೆನ್ಸಸ್ ಆರ್ ಮಸ್ಟ್ ಇಂಪೋಸ್ ಲೀಗಲ್ ಆಬ್ಲಿಗೇಷನ್ಸ್ ಆನ್ ದ ಆಫರರ್ ಅಂತ ಹೇಳಿ ಹೇಳ್ತೇವೆ. ಓಕೆ, ಇಟ್ ಮಸ್ಟ್ ಗಿವ್ ಲೀಗಲ್ ರಿಲೇಷನ್ ಕಾನ್ಸಿಕ್ವೆನ್ಸಸ್ ಅಂತ ಹೇಳಿ ಹಾಕುತ್ತೆ ನಾವಲ್ಲೇ. ಕಾನ್ಸಿಕ್ವೆನ್ಸಸ್ ಅಂದರೆ ಹಕ್ಕು ಮತ್ತು ಹೊಣೆಗಾರಿಕೆಗಳನ್ನು ಪ್ರಸ್ತಾಪಕನ ಮೇಲೆ ಅದು ಹಾಕಿರಬೇಕು ಅಂತ ಹೇಳಿ ಹೇಳ್ತೇವೆ. ಸೊ ಇಟ್ ಇಸ್ ಮಸ್ಟ್ ಬಿ ಸಚ್ ದ್ಯಾಟ್ ಆ್ಯಸ್ ವುಡ್ ರಿಸಲ್ಟ್ ಇನ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್ ವೆನ್ ಇಟ್ ಈಸ್ ಎಕ್ಸೆಪ್ಟೆಡ್. ಹೆಂಗಿರಬೇಕು ಅಂತಂದ್ರೆ, ಯಾವಾಗಿದು ಆಫ್ರಿಯಿಂದ ಎಕ್ಸೆಪ್ಟ್ ಆಗ್ತತಿ, ಸ್ವೀಕರಿಸಲ್ಪಡ್ತತಿ, ಪ್ರಸ್ತಾಪಿತನಿಂದ ಸ್ವೀಕರಿಸಲ್ಪಡ್ತತಿ, ಇಟ್ ವುಡ್ ಕ್ರಿಯೇಟ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್, ಊರ್ಜಿತ ಒಪ್ಪಂದಕ್ಕೆ ಎಡೆ ಮಾಡಿಕೊಡಬೇಕು ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ಅ ಸೋಷಿಯಲ್ ಇನ್ವಿಟೇಷನ್ ಇವನ್ ಇಫ್ ಇಟ್ ಈಸ್ ಎಕ್ಸೆಪ್ಟೆಡ್ ಡಸ್ ನಾಟ್ ಕ್ರಿಯೇಟ್ ಲೀಗಲ್ ರಿಲೇಷನ್ಸ್ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಅ ಸೋಷಿಯಲ್ ಇನ್ವಿಟೇಷನ್ ಅಂದರೆ ಸಾಮಾಜಿಕ ಅಥವಾ ಕೌಟುಂಬಿಕ ಕರ್ತವ್ಯ ನಿರ್ವಹಣೆಗಳು ಯಾವಾಗೂ ಅಲ್ಲೇ ಲೀಗಲ್ ಕಾನ್ಸಿಕ್ವೆನ್ಸಸ್ ಅನ್ನು ಲೀಗಲ್ ರಿಲೇಷನ್ಶಿಪ್ಪನ್ನು ಕ್ರಿಯೇಟ್ ಮಾಡೋಂಗಿಲ್ಲ ಇವನ್ ಇಫ್ ಇಟ್ ಈಸ್ ಎಕ್ಸೆಪ್ಟೆಡ್ ಅಂತ ಹೇಳ್ತೀವಿ. ಬೆಲ್ಫೋರ್ ವರ್ಸಸ್ ಬೆಲ್ಫೋರ್ ಅನ್ನೋ ಕೇಸನ್ನು ನಾನು ಎಸೆನ್ಸಿಯಲ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ ಅನ್ನುವ ಒಂದು ವಿಡಿಯೋನ ಏನು ಮಾಡಿದ್ದೀನಿ ಅದರೊಳಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಲೀಗಲ್ ರಿಲೇಷನ್ಶಿಪ್ ಮೇಲೆ. ಪ್ಲೀಸ್ ಗೋ ಥ್ರೂ ದ್ಯಾಟ್. ಓಕೆ, ಸೊ ಅ ಸೋಷಿಯಲ್ ಇನ್ವಿಟೇಷನ್ ಇವನ್ ಇಫ್ ಇಟ್ ಈಸ್ ಎಕ್ಸೆಪ್ಟೆಡ್ ಡಸ್ ನಾಟ್ ಕ್ರಿಯೇಟ್ ಲೀಗಲ್ ರಿಲೇಷನ್ ಅಂತ ಹೇಳಿ ಹೇಳ್ತೇವೆ. ಅದಕ್ಕೆ ಸೋಷಿಯಲ್ ಮತ್ತು ಡೊಮೆಸ್ಟಿಕ್ ಬಿಟ್ಟು ಉಳಿದುದು ಎಲ್ಲಾನು ಲೀಗಲ್ ಕಾನ್ಸಿಕ್ವೆನ್ಸಸ್ ಅನ್ನು ಕ್ರಿಯೇಟ್ ಮಾಡ್ತಾವಲ್ಲ. ಥರ್ಡ್ ಎಸೆನ್ಸಿಯಲ್ಸ್ ಆಫ್ ಆಫರ್, ಪ್ರಸ್ತಾಪದ ಮೂರನೆಯ ಅವಶ್ಯಕತೆ ಅಂತ ಹೇಳಿದ್ರೆ ದ ಟರ್ಮ್ಸ್ ಆಫ್ ಆ್ಯಂಡ್ ಆಫರ್ ಮಸ್ಟ್ ಬಿ ಡೆಫಿನೆಟ್ ಅಂತ ಹೇಳಿ ಹೇಳ್ತೇವೆ.
ಪ್ರಸ್ತಾಪದ ಕರಾರುಗಳು ನಿರ್ದಿಷ್ಟವಾಗಿರಬೇಕು ಅಂತ ಹೇಳಿ ಹೇಳ್ತವೆ. ನಿರ್ದಿಷ್ಟವಾಗಿರಬೇಕು, ಅವು ಸಂದಿಗ್ಧವಾಗಿರಬಾರದು, ಅಸ್ಪಷ್ಟವಾಗಿರಬಾರದು, ಅನಿಶ್ಚಿತವಾಗಿರಬಾರದು. ಪ್ರಸ್ತಾಪದ ಕರಾರುಗಳು ಅನಿರ್ದಿಷ್ಟವಾಗಿದ್ದರೆ ಪ್ರಸ್ತಾಪ ನ್ಯಾಯಬದ್ಧವಾಗಿರಂಗಿಲ್ಲ. ದ ಟರ್ಮ್ಸ್ ಆಫ್ ದ ಆಫರ್ ಮಸ್ಟ್ ಬಿ ಸರ್ಟನ್ ಆರ್ ಅನ್ಅಂಬಿಗಸ್ ಅಂಡ್ ನಾಟ್ ವೇಕ್ ಲೂಸ್ ಆರ್ ಅಂಬಿಗಸ್. ಸಂದಿಗ್ಧ ಆಗಿರಬಾರದು, ಅಸ್ಪಷ್ಟ ಆಗಿರಬಾರದು, ಅಥವಾ ಅನಿಶ್ಚಿತವಾಗಿರಬಾರದು ಅಂತ ಹೇಳಿ ಹೇಳಾಕತ್ತೇವೆ ನಾವಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಹೇಳ್ತೇವೆ ಅಂತಂದ್ರೆ, ನಿಮ್ದೊಂದು ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಐತಿ, ಅಲ್ಲಿ ಕೊಬ್ಬರಿ ಎಣ್ಣೆನೂ ಮಾಡ್ತೀರಿ, ಶೇಂಗಾದ ಎಣ್ಣೆನೂ ಮಾಡ್ತೀರಿ, ಹಂಗೆ ಕುಸುಬೆ ಎಣ್ಣೆನೂ ಮಾಡ್ತೀರಿ. ಒಬ್ಬ ಕಸ್ಟಮರ್ ಬಂದ, ಗ್ರಾಹಕ ಬಂದ, ಏನು ಮಾಡಿದ್ನ ಅಂತಂದ್ರೆ, ಒಂದು 10 ಲೀಟರ್ ಎಣ್ಣೆ ಮನೆಗೆ ಕಳಿಸ್ರಿ ಅಂಥೇಳಿ ಅಥವಾ ಕೊಡ್ರಿ ಅಂಥೇಳಿ ಹೇಳ್ತಾನೆ. ಯಾವ ಎಣ್ಣೆಯನ್ನು ಕೊಡಾಕತ್ತೀರಿ ನಿಮ್ಮಲ್ಲಿ? ಟರ್ಮ್ಸ್ ಆಫ್ ಆಫರ್ ಏನು ಸರ್ಟನ್ ಅದವಲ್ಲೇ ಐತಲ್ಲೇ, ಯಾವ ಎಣ್ಣೆಯನ್ನು ನೀವು ಕೊಡಾಕತ್ತೀರಿ ಅಲ್ಲೇ? ಸರ್ಟ್ಯಾಂಟಿ ಇಲ್ಲ ಅಲ್ಲೇ. ಆ ಹೊತ್ತಿನಾಗ ನೀವು ಕೇಳ್ತಕ್ಕಂಥ ಏನು ಕೇಳ್ತೀರಿ ಅಂತಂದ್ರೆ, ಯಾವುದು ಎಣ್ಣೆ ಬೇಕು ಅಂಥೇಳಿ. ಸೊ ಅದಕ್ಕೇನು ಹೇಳಾಕತ್ತೀವಿ ಅಂತಂದ್ರೆ, ಅನ್ಅಂಬಿಗಸ್ ಅಥವಾ ನಾಟ್ ವೇಗ್, ಅದು ಹಂಗೆ ಹಂಗೆ ಉದಕ ಹೇಳ್ಕೊತ ಹೋಗಿದ್ದ ಒಂದು ಹೇಳಿಕೆ ಆಗಿರಬಾರ್ದು ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಓಕೆ, ನೀವೊಂದು ನನ್ನ ಕೆಲಸ ಮಾಡಿಕೊಟ್ರಿ ಅಂತಂದ್ರೆ ನಾನು ನಿಮಗೆ ಭರ್ಜರಿ ಊಟ ಕೊಡ್ತೇನಿ ಅಂತ ಹೇಳ್ತೇವೆ ಅಲ್ಲೇ. ಅದನ್ನು ನಾವು ವಾಗ್ದಾನನೂ ಕೊಡ್ತೇವೆ ಆ ಹೊತ್ತಿನಾಗ. ಇದೇನೈತಿ ಅಂತಂದ್ರೆ ಪ್ರಸ್ತಾಪ ನ್ಯಾಯಬದ್ಧ ಪ್ರಸ್ತಾಪ ಆಗಂಗಿಲ್ಲ. ಓಕೆ, ಯಾವಾಗ ಏನು ಅನ್ನೋದು ಒಂದರಲ್ಲಿ ನಿಶ್ಚಿತತೆ ಇರಬೇಕಲ್ಲ, ಆ ನಿಶ್ಚಿತತೆ ಇಲ್ಲಿ ಕಾಣಿಸಾಕತ್ತಿಲ್ಲ. ಅದಕ್ಕೇನು ಹೇಳ್ತೇವೆ ಅಂತಂದ್ರೆ, ಪ್ರಸ್ತಾಪದ ಕರಾರುಗಳು ನಿರ್ದಿಷ್ಟವಾಗಿರಬೇಕು. ದ ಟರ್ಮ್ಸ್ ಆಫ್ ಆನ್ ಆಫರ್ ಮಸ್ಟ್ ಬಿ ಡೆಫಿನೇಟ್, ಡೆಫಿನೇಟ್ ಇರಬೇಕು, ಸರ್ಟನ್ ಇರಬೇಕು. ಇಟ್ ಶುಡ್ ನಾಟ್ ಬಿ ವೇ ಲೂಸ್ ಆರ್ ಆಂಬಿಗಸ್ ಅಂತ ಹೇಳ್ತೇವೆ. ಓಕೆ, ಫೋರ್ತ್ ಎಸೆನ್ಸಿಯಲ್, ಆನ್ ಆಫರ್ ಮೇ ಬಿ ಎಕ್ಸ್ಪ್ರೆಸ್ ಬೈ ವರ್ಡ್ಸ್ spoken or written or may be implied from the conduct of the parties or from the circumstances of the case. ಪ್ರಸ್ತಾಪ ಸ್ಪಷ್ಟವಾಗಿರಬಹುದು ಅಥವಾ ಅವ್ಯಕ್ತವಾಗಿರಬಹುದು. ಶಬ್ದಗಳಲ್ಲಿ ವ್ಯಕ್ತಪಡಿಸಿದ್ದ ಪ್ರಸ್ತಾಪ ಇರಬಹುದು, ಸ್ಪಷ್ಟ ಪ್ರಸ್ತಾಪ ಅಂತ ಹೇಳ್ತೇವೆ ಅದನ್ನು. ಅದರ ವ್ಯಕ್ತಿಯ ವರ್ತನೆಯಿಂದ ಸಹ ಅದೇನೈತಿ ಅಂತಂದ್ರೆ ಊಹಿಸಬಹುದಾದ ಪ್ರಸ್ತಾಪನ ಸುದೇಕಾಗ್ತೈತೆ ಅದಲ್ಲೇ. ಅದನ್ನು ಇಂಪ್ಲೈಡ್ ಆಫರ್ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಬೈ ಕಂಡಕ್ಟ್ ಆಫ್ ದ ಪಾರ್ಟಿ ಆರ್ ಬೈ ವಿತ್ ದ ವರ್ಡ್ಸ್ ಸ್ಪೋಕನ್ ಆರ್ ಬೈ ರಿಟರ್ನ್, ಯಾವುದೇ ರೀತಿಯದಾದ್ರೂ ಸುದೇಕ ಆಫರ್ ಇರಬಹುದು ಅಂತ ಹೇಳಿ ಹೇಳ್ತೇವೆ. ಓಕೆ, ಒಂದು ಬಸ್ ಸರ್ಟನ್ ರೂಟ್ನಾಗನ ಹೋಗ್ತೈತದಲ್ಲೇ, ಇಟ್ ಈಸ್ ಅನ್ ಇಂಪ್ಲಾಯ್ಡ್ ಆಫರ್, ಅದರ್ ರೂಟ್ನಾಗ ಹೋಗಾಕತ್ತೈತಿ ಅಂತ ಹೇಳಿ ಹೇಳ್ತೇವೆ. ಓಕೆ, ಇರೋ ಒಂದೇನು ಅಂತಂದ್ರೆ, ಕರ್ನಾಟಕ ಸ್ಟೇಟ್ ಟೂರಿಸಮ್ ಡಿಪಾರ್ಟ್ಮೆಂಟ್ ಏನು ಮಾಡ್ತೈತಿ ಅಂತಂದ್ರೆ, ಒಂದು ನಿರ್ದಿಷ್ಟ ಮೊತ್ತಕ್ಕೆ ಕೆಲವೊಂದಿಷ್ಟು ಸಿಟೀಸ್ನ ತೋರಿಸ್ತೈತಿ ಅಂತ ಹೇಳಿ ಹೇಳಾಕ್ತೈತಿ, ಇಂಪ್ಲಾಯ್ಡ್ ಆಫರ್ ಐತದಲ್ಲೇ. ದ್ಯಾಟ್ ಮೀನ್ಸ್ ಇಫ್ ಯು ಆರ್ ಎಕ್ಸೆಪ್ಟಿಂಗ್ ದ್ಯಾಟ್, ನೀವು ಆ ಮೊತ್ತಕ್ಕೆ ತುಂಬಿ ಕುಂತೀರಿ ಅಂತಂದ್ರೆ, ಯಾವ ಒಂದು ಸ್ಥಳಗಳನ್ನ ಅವ್ರು ತೋರಿಸ್ತಾನಂತ ಹೇಳ್ಯಾರಲ್ಲ, ಆ ಸ್ಥಳಗಳನ್ನ ಅಷ್ಟೇ ಅಲ್ಲಿ ತೋರ್ಸಕ್ಕೆ ಅವ್ರು ಬರಾಕತ್ತಾರ. ಓಕೆ, ಇದು ಇಂಪ್ಲಾಯ್ಡ್ ಆಫರ್ ಐತಿ, ಇದು ಇಂಪ್ಲಾಯ್ಡ್ ಆಫರ್ ಐತಿ. ಉಳಿದದ್ದು ಬರೆದದ್ದು ಅಂತರೂ ಲೆಟರ್ ಮುಖಾಂತರ ಮಾಡ್ಬೋದು, ಮೇಲ್ ಮುಖಾಂತರ ಮಾಡ್ಬೋದು, ಮೆಸೇಜ್ ಕಳಿಸ್ಬಹುದು, ಹೌದಾ, ಫ್ಯಾಕ್ಸ್ ಕಳಿಸ್ಬಹುದು. ಇವೇನೈತಿ ಅಂತಂದ್ರೆ ರಿಟರ್ನ್ ಇರ್ತಾವ, ಬೈ ಮೌತ್ ಆಫ್ ವರ್ಡ್ಸ್ ಒಬ್ಬರದೊಬ್ಬರು ಹೇಳಿಕೆಯನ್ನು ಕೊಟ್ಟಿರಬಹುದು ಅಲ್ಲೇ. ಓಕೆ, ಅದಕ್ಕೆ ಆ್ಯಂಡ್ ಆಫರ್ ಮೇ ಬಿ ಎಕ್ಸ್ಪ್ರೆಸ್ ಬೈ ವರ್ಡ್ಸ್ ಸ್ಪೋಕನ್ ಆರ್ ರಿಟರ್ನ್ ಆರ್ ಮೇ ಬಿ ಇಂಪ್ಲಾಯ್ಡ್ ಅಂತ ಹೇಳಿ ಹೇಳ್ತೇವೆ. ನೆಕ್ಸ್ಟ್ ಒನ್, ಆಫರ್ ಮೇ ಬಿ ಸ್ಪೆಸಿಫಿಕ್ ಆರ್ ಜನರಲ್. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಆಫರ್. ಪ್ರಸ್ತಾಪ ನಿರ್ದಿಷ್ಟವಾಗಿರಬಹುದು ಅಥವಾ ಸರ್ವಸಾಮಾನ್ಯವಾಗಿರಬಹುದು, ಇದರ ಮೇಲೆ ಕೇಸ್ ಸ್ಟಡಿನೂ ಬೀಳು ಚಾನ್ಸಸ್ ಅದಾವ. ಸೊ ಲಿಸನ್ ಕೇರ್ಫುಲಿ. ದ ಆಫರ್ ಮೇಡ್ ಟು ಅ ಡೆಫಿನೆಟ್ ಪರ್ಸನ್, ಆಫರ್ ಮೇಡ್ ಟು ಅ ಡೆಫಿನೆಟ್ ಪರ್ಸನ್ ಆರ್ ಕ್ಲಾಸ್ ಆಫ್ ಪರ್ಸನ್ ಈಸ್ ಅ ಸ್ಪೆಸಿಫಿಕ್ ಆಫರ್. ಒಬ್ಬ ವ್ಯಕ್ತಿಗೆ ನಿರ್ದಿಷ್ಟವಾಗಿ ನಾ ಹೇಳೇನಿ, ಅದು ನಿರ್ದಿಷ್ಟ ಪ್ರಸ್ತಾಪ ಆಗ್ತೈತೆ ಅದರಲ್ಲಿ, ಅಥವಾ ಕ್ಲಾಸ್ ವ್ಯಕ್ತಿಗಳ ಗುಂಪಿಗೆ ಹೇಳೇನೆ ನಾನು.
ಓಕೆ ಓನ್ಲಿ ಫಾರ್ ಲೇಡೀಸ್ ಅಂತಂದರೆ ಏನಾಗ್ತದೋ ಕ್ಲಾಸ್ ಆಫ್ ಪರ್ಸನ್ ಓನ್ಲಿ ಫಾರ್ ಜೇಂಟ್ಸ್ ಕ್ಲಾಸ್ ಆಫ್ ಪರ್ಸನ್ ಅಂತ ಹೇಳ್ತೇವೆ ಆದರೆ ಓನ್ಲಿ ಟು ಯು ಅಂದರೆ ನಾನು ನಿನಗೆ ಗಾಡಿ ಮಾರ್ತೇನಿ ಇದು ಸ್ಪೆಸಿಫಿಕ್ ಆಗಾಕತ್ತೈತಿ ಡೆಫಿನೆಟ್ ಆಗಾಕತ್ತೈತಿ ನಮ್ಮದಲ್ಲಿ ಓಕೆ ಡೆಫಿನೆಟ್ ಪರ್ಸನ್ಗೆ ನಿರ್ದಿಷ್ಟ ವ್ಯಕ್ತಿಗೆ ಹೇಳಾಕತ್ತೀವಿ ಅದನ್ನು ಸ್ಪೆಸಿಫಿಕ್ ಆಫರ್ ಅಂತ ಹೇಳ್ತೇವೆ ಸಚ್ ಆ್ಯನ್ ಆಫರ್ ಕ್ಯಾನ್ ಬಿ ಎಕ್ಸೆಪ್ಟೆಡ್ ಓನ್ಲಿ ಬೈ ದ ಸ್ಪೆಸಿಫಿಕ್ ಪರ್ಸನ್ ಇಫ್ ಐ ವಾಂಟ್ ಟು ಸೆಲ್ ಮೈ ಕಾರ್ ಟು ಯು ನಾ ಸ್ಪೆಸಿಫಿಕ್ ಆಗಿ ನಿಮಗಾದ್ರೆ ನಾ ಮಾರ್ತೇನೆ ಅಂತ ಹೇಳಿನಂದ್ರೆ ಅದು ಆಫರ್ ನಿಮಗಷ್ಟ ಐತಿ ತೀತಾ ನಿಮಗಷ್ಟ ಐತದಲ್ಲೇ ನನ್ನ ಬಾಜು ನಂದು ಮನಿ ಬಾಜುದ ಪ್ಲಾಟ್ ಏನೈತಿ ನಾನು ನಿಮಗೆ ಮಾರ್ತೇನಿ ಅಂತ ನಾ ಹೇಳಾಕತ್ತೇನಿ ಅಂತಂದ್ರೆ ಅದು ನಿಮಗೆ ಮಾರಾಕತ್ತೇನಿ ಸ್ಪೆಸಿಫಿಕ್ ಪರ್ಸನ್ ದ್ಯಾಟ್ ಶುಡ್ ಬಿ ಎಕ್ಸೆಪ್ಟೆಡ್ ಬೈ ದ್ಯಾಟ್ ಪರ್ಸನ್ ಓನ್ಲಿ ನೀವಷ್ಟೇ ಅದನ್ನು ಒಪ್ಕೋಬೇಕೈತಿ ಸ್ವೀಕಾರ ಮಾಡಬಹುದೈತೆ ಅದನ್ನು ಓಕೆ ಸೊ ಸಚ್ ಆ್ಯನ್ ಆಫರ್ ಕ್ಯಾನ್ ಬಿ ಎಕ್ಸೆಪ್ಟೆಡ್ ಓನ್ಲಿ ಬೈ ದ ಸ್ಪೆಸಿಫಿಕ್ ಪರ್ಸನ್ ಅಂತ ಹೇಳ್ತೇವೆ ಆರ್ ಎನಿ ಆಫ್ ದ ಕ್ಲಾಸ್ ಆಫ್ ಪರ್ಸನ್ ಟು ಹೂಮ್ ಇಟ್ ಈಸ್ ಮೇಡ್ ಇದು ವ್ಯಕ್ತಿಗಳ ಗುಂಪಿಗೆ ಮಾಡಿದ್ರಿ ಆ ಗುಂಪಿಗೆ ಮಾಡಿದ್ರಿ ಅಂದ್ರೆ ಅವರೊಳಗೆ ಯಾರು ಒಬ್ಬ ಮಾಡ್ಬೋದು ಅಥವಾ ಆ ಗುಂಪನ್ನು ಎಕ್ಸೆಪ್ಟ್ ಮಾಡ್ಕೊಂಡಿರ್ಬೋದು ಅದಲ್ಲೇ ಓಕೆ ಅದನ್ನು ನಾವು ಸ್ಪೆಸಿಫಿಕ್ ಆಫರ್ ಅಂತ ಹೇಳ್ತೇವೆ ನಿರ್ದಿಷ್ಟ ಪ್ರಸ್ತಾಪ ಅಂತ ಹೇಳ್ತೇವೆ ದೆನ್ ವಾಟ್ ಈಸ್ ಜನರಲ್ ಆಫರ್ ಸಾಮಾನ್ಯವಾಗಿರಬಹುದು ಪ್ರಸ್ತಾಪ ಸಾಮಾನ್ಯವಾಗಿರಬಹುದು ಅಂತ ಹೇಳಿ ಹೇಳ್ತೇವೆ ವೆನ್ ಆ್ಯನ್ ಆಫರ್ ಈಸ್ ಮೇಡ್ ಟು ದ ಜನರಲ್ ಪಬ್ಲಿಕ್ ಆರ್ ಪಬ್ಲಿಕ್ ಆಟ್ ಅ ಲಾರ್ಜ್ ಈಸ್ ಕಾಲ್ಡ್ ಆಸ್ ಜನರಲ್ ಆಫರ್ ಅಂತ ಹೇಳಿ ಹೇಳ್ತೇವೆ ಸಾರ್ವಜನಿಕರಿಗೆ ಮಾಡಿದಂತಹ ಪ್ರಸ್ತಾಪವನ್ನು ಸಾಮಾನ್ಯ ಪ್ರಸ್ತಾಪ ಅಂತ ಹೇಳ್ತೇವೆ ನನ್ನ ಗಾಡಿ ಮಾರುವುದಿದೆ ಪ್ಲಾಟ್ ಮಾರುವುದಿದೆ ಅಂಥೇಳಿ ನಾ ಬೋರ್ಡ್ ಹಾಕೇನಿ ಅಂತಂದ್ರೆ ಅದು ಜನರಲ್ ಪಬ್ಲಿಕ್ಕಿಗಾಯ್ತಲ್ಲೇ ಯಾರು ಬೇಕಾದವ್ರು ಬಂದೂ ನನ್ನ ಎನ್ಕ್ವೈರಿ ಮಾಡ್ಬೋದು ಅಥವಾ ಅದನ್ನು ಖರೀದಿ ಮಾಡ್ಬೋದು ಯಾಕಂದರೆ ನಾನು ಪಬ್ಲಿಕ್ ಆಟ್ ಲಾರ್ಜ್ ಅದನ್ನು ಆಫರ್ ಕೊಟ್ಟೇನಿ ಸಾರ್ವಜನಿಕರಿಗೆ ಹೇಳೇನು ಅದನ್ನು ಓಕೆ ಯಾರಾದರೂ ಬರ್ಬೋದಲ್ಲೇ ಓಕೆ ಅದಕ್ಕೆ ಜನರಲ್ ಆಫರ್ ಒಳಗೆ ಮಲ್ಲಿ ಸ್ಪೆಸಿಫಿಕ್ ಆಫರ್ ಒಳಗೆ ಭಾಳ ಡಿಫ್ರೆನ್ಸ್ ಐತದಲ್ಲೇ ಓಕೆ ಭಾಳ ಡಿಫ್ರೆನ್ಸ್ ಐತಿ ಸ್ಪೆಸಿಫಿಕ್ದೊಳಗೆ ನಾವು ಯಾರಿಗೆ ಮಾಡಿರ್ತೇವೆ ಅವರ ಬರಬೇಕಾಕತಿ ಜನರಲ್ ಒಳಗೆ ಯಾರು ಬೇಕಾದವ್ರೂ ಬಂದ ಅದನ್ನು ಎಕ್ಸೆಪ್ಟ್ ಮಾಡ್ಕೋಬಹುದೈತಿ ಇಲ್ಲೊಂದು ಕೇಸ್ ಭಾಳಲ್ಲೇ ಇಂಪಾರ್ಟೆಂಟ್ ಐತಿ ದಟ್ ಈಸ್ ಕಾರ್ಲಿಲ್ ವರ್ಸಸ್ ಕಾರ್ಬೋಲಿಕ್ ಸ್ಮೋಕ್ ಬಾಲ್ ಕಂಪ್ನಿ ಅಂತ ಹೇಳಿ ಹೇಳ್ತೇವೆ ಇಲ್ಲಿ ಕೇಸ್ ಬರೆದಿದ್ದೈತಿ ನನ್ನಲ್ಲೇ ಕೇಸ್ ಬರೆದಿದ್ದೈತಿ 1893 ಅಂತ ಹೇಳಿ ಓಕೆ ಈ ಇದ್ರೊಳಗೆ ಏನಾಯ್ತು ಅಂತಂದ್ರೆ ಕಾರ್ಬೋಲಿಕ್ ಸ್ಮೋಕ್ ಬಾಲ್ ಕಂಪ್ನಿ ಅನ್ನೋರು ಏನು ಮಾಡಿದ್ರು ಅಂತಂದ್ರೆ ಸ್ಮೋಕ್ ಬಾಲ್ ಅನ್ನು ತಯಾರ ಮಾಡಿ ಒಂದು ಅಡ್ವರ್ಟೈಸ್ಮೆಂಟ್ ಬಿಟ್ಟರು ಹೂಯೆವರ್ ಕನ್ಸ್ಯೂಮ್ಸ್ ದೇರ್ ಸ್ಮೋಕ್ ಬಾಲ್ ಫಾರ್ 2 weeks 3 at a day ದಿವಸಕ್ಕೆ 3 ಸ್ಮೋಕ್ ಬಾಲ್ಸನ್ನು ಕನ್ಸ್ಯೂಮ್ ಮಾಡಿದರು 2 weeks ತಕನು ಇಫ್ ದೇ ಆರ್ ಗೋಯಿಂಗ್ ಟು ಇನ್ಫೆಕ್ಟೆಡ್ ವಿತ್ ಫ್ಲೂ ದೇ ವಿಲ್ ಪೇ ದಟ್ ಕಂಪ್ನಿ ವಿಲ್ ಪೇ £100 ಟು ದ ಇನ್ಫೆಕ್ಟೆಡ್ ಪರ್ಸನ್ ಅಂತೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಬಿಟ್ಟರು ಕಾರ್ಲಿಲ್ ಅನ್ನುವ ಒಬ್ಬ ವ್ಯಕ್ತಿ ಏನು ಮಾಡಿದ್ಲು ಅಂತಂದ್ರೆ ಆ ಸ್ಮೋಕ್ ಬಾಲ್ಸನ್ನು ಇನ್ಸ್ಟ್ರಕ್ಷನ್ ಪ್ರಕಾರನ ಕನ್ಸ್ಯೂಮ್ ಮಾಡಿದ್ಲು ಕನ್ಸ್ಯೂಮ್ ಮಾಡಿದ್ರೂ ಸುದೇಕಿಗೆ ಶಿ ಗಾಟ್ ಇನ್ಫೆಕ್ಟೆಡ್ ವಿತ್ ಫ್ಲೂ ಸೊ ಆಕೆ ಕಂಪ್ನಿ ಕೇಳಿದ್ಲು ನನಗೆ £100 ಬೇಕು ಅಂಥೇಳಿ ಆ ಹೊತ್ತಿನಾಗ ಯಾವಾಗ ಕಂಪ್ನಿ ಅದನ್ನು ರಿಜೆಕ್ಟ್ ಮಾಡತ್ತು ಶಿ ವೆಂಟ್ ಟು ದ ಕೋರ್ಟ್ ಆಕೆ ಕೋರ್ಟಿಗೆ ಹೋದ್ಲು ಕೋರ್ಟ್ ಏನು ಇದು ಮಾಡ್ತು ಅಂತಂದ್ರೆ ಕಂಪ್ನಿ ಈಸ್ ಲಯಬಲ್ ಟು ಪೇ ದ ಅಮೌಂಟ್ ಬಿಕಾಸ್ ಇಟ್ ವಾ ದ ಆಫರ್ ವಾಸ್ ಮೇಡ್ ಟು ದ ಜನರಲ್ ಪಬ್ಲಿಕ್ ಅಂಥೇಳಿ ಸಾರ್ವಜನಿಕರಿಗೆ ಮಾಡಿದಂಥ ಸಾಮಾನ್ಯ ಒಂದು ಪ್ರಸ್ತಾಪ ಐತಿ ಅಂಥೇಳಿ ಕೋರ್ಟ್ ಡಿಸಿಷನ್ನನ್ನು ಕೊಡ್ತಲ್ಲೇ ಸೊ ಇದು ಒಂದು ಇಂಪಾರ್ಟೆಂಟ್ ಕೇಸ್ ಸ್ಟಡಿ ಐತಲ್ಲೇ ಇಲ್ಲಿ ಹೆಸರು ಬದಲು ಮಾಡಿ ನಿಮಗೆ ಕೇಳಬಹುದೈತೆ ಅದನ್ನು ಸ್ವಲ್ಪ ಇದನ್ನು ನೋಡ್ಕೋರಿ ಸೊ ಏನು ಹೇಳ್ತೀವಿ ಅಂತಂದ್ರೆ ಅ ಪಬ್ಲಿಕ್ ಅಡ್ವರ್ಟೈಸ್ಮೆಂಟ್ ಕಾಲಿಂಗ್ ಫಾರ್ ಸಮ್ ಇನ್ಫಾರ್ಮೇಶನ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಜನರಲ್ ಆಫರ್ ಸಚ್ ಆನ್ ಆಫರ್ ಕ್ಯಾನ್ ಬಿ ಎಕ್ಸೆಪ್ಟೆಡ್ ಬೈ ಎನಿ ಮೆಂಬರ್ ಆಫ್ ದ ಪಬ್ಲಿಕ್ ಎನಿ ಮೆಂಬರ್ ಅಂತ ಹೇಳ್ತೇವೆ ನಾವಲ್ಲಿ ಸಾರ್ವಜನಿಕರೊಳಗೆ ಯಾವುದೋ ಒಬ್ಬ ವ್ಯಕ್ತಿ ಅದನ್ನು ಸ್ವೀಕಾರ ಮಾಡಬಹುದು ಅಂತ ಹೇಳ್ತೇವೆ ಓಕೆ ಸೊ ಜನರಲ್ ಆರ್ ಸ್ಪೆಸಿಫಿಕ್ ಆಫರ್ ಇದನ್ನು ಟೈಪ್ಸ್ ಒಳಗೂ ಬರಿತೇವೆ ನಾವು ಓಕೆ ಟೈಪ್ಸ್ ಒಳಗೂ ಬರಿತೇವೆ ಸ್ವಲ್ಪ ಲಕ್ಷ ಇಟ್ಟಿರಿ ಇದನ್ನು ನೆಕ್ಸ್ಟ್ ಆಫರ್ ಶುಡ್ ಬಿ ಕಮ್ಯುನಿಕೇಟೆಡ್ ಇದು ಒಂದು ಇಂಪಾರ್ಟೆಂಟ್ ಕೇಸ್ ಸ್ಟಡಿ ಐತಿಲ್ಲೇ ಓಕೆ ಕೇಸ್ ಸ್ಟಡಿ ಐತಿಲ್ಲೇ ಇಂಪಾರ್ಟೆಂಟ್ ಐತಿ ಸ್ವಲ್ಪ ನೋಡ್ಕೋರಿ ಏನು ನೋಡ್ಕೋಬೇಕಿದ್ರೊಳಗೆ
ಆಫರ್ ಶುಡ್ ಬಿ ಕಮ್ಯುನಿಕೇಟೆಡ್ ಕಮ್ಯುನಿಕೇಟೆಡ್ ಅಂತಂದ್ರೆ ಪ್ರಸ್ತಾಪ ಪ್ರಸ್ತಾಪಿತನಿಗೆ ತಿಳಿದಿರಬೇಕು ಅಂತ ಹೇಳಿ ಹೇಳ್ತೇವೆ ಆಫರ್ ಶುಡ್ ಬಿ ಕಮ್ಯುನಿಕೇಟೆಡ್ ಟು ಆಫರಿ ನಾನು ನನ್ನ ಪ್ಲಾಟನ್ನು ಮಾರಾಟ ಮಾಡಾಕತ್ತೀನಿ ನಿಮಗೆ ಮಾರಾಟ ಮಾಡಾಕತ್ತೇನೆ ಅಂದರೆ ನಿಮಗೆ ಗೊತ್ತಿರಬೇಕು ಆಫರಿ ಪ್ರಸ್ತಾಪಿತನಿಗೆ ಗೊತ್ತಿರಬೇಕು ಆಫರ್ ಬಿಕಮ್ಸ್ ಇಫೆಕ್ಟಿವ್ ಇಫೆಕ್ಟಿವ್ ಓನ್ಲಿ ವೆನ್ ಇಟ್ ಈಸ್ ಕಮ್ಯುನಿಕೇಟೆಡ್ ಟು ಆಫರಿ ಅಂಟಿಲ್ ದ ಆಫರ್ ಈಸ್ ಕಮ್ಯುನಿಕೇಟೆಡ್ ಆರ್ ಮೇಡ್ ನೌನ್ ಟು ದ ಆಫರಿ ದೇರ್ ಕ್ಯಾನ್ ಬಿ ನೋ ಎಕ್ಸೆಪ್ಟೆನ್ಸ್ ಆ್ಯಂಡ್ ನೋ ಕಾಂಟ್ರಾಕ್ಟ್ ಅದು ಕಮ್ಯುನಿಕೇಟ್ ಆಗಲಿಲ್ಲ ಅವನು ಒಪ್ಪಗೋಲಿಲ್ಲ ಅಲ್ಲಿ ಕಾಂಟ್ರಾಕ್ಟ್ ಆಗಂಗಿಲ್ಲ ಒಪ್ಪಂದ ಆಗಂಗಿಲ್ಲ ಓಕೆ ಇಲ್ಲೇ ಒಂದು ಏನೈತಿ ಇಂಟ್ರೆಸ್ಟಿಂಗ್ ಕೇಸ್ ಸ್ಟಡಿ ಐತಿ ಒಬ್ಬ ವ್ಯಕ್ತಿ ಮಗ ಕಳ್ಕೊತಾನ ಅವೇನು ಮಾಡ್ತಾನೆ ತನ್ನ ಆಳನ್ನು ತನ್ನ ಆಳಿಗೆ ಹೇಳ್ತಾನೆ ಹುಡ್ಕೊಂಡು ಬಾ ಅಂತ ಹೇಳಿ ಆ ವ್ಯಕ್ತಿ ಹೋಗ್ತಾನ ಆ ಆಳು ಹೋಗ್ತಾನ ಹುಡ್ಕಕ್ಕೆ ಹೋಗ್ತಾನ ಅವ್ನು ಹುಡ್ಕಕ್ಕೆ ಹೋದ ಮೇಲೆ ಏನು ಮಾಡ್ತಾನೆ ಅಂತಂದ್ರೆ ಈ ಮಾಲಕ್ ಏನದನ್ನಲ್ಲ ಅವೇನು ಮಾಡ್ತಾನ ಅಂತಂದ್ರೆ ಬಹುಮಾನವನ್ನು ಘೋಷಣೆ ಮಾಡ್ತಾನೆ ಹಿ ಡಿಕ್ಲೇರ್ಸ್ ದ ಪ್ರೈಸ್ ಅಮೌಂಟ್ ಹೂ ಎವರ್ ಫೈನ್ಸ್ ಹೀಸ್ ಕಿಡ್ ಆರ್ ಚೈಲ್ಡ್ ಪ್ರೈಸ್ ಮನಿಯನ್ನು ಡಿಕ್ಲೇರ್ ಮಾಡ್ತಾನೆ ಅವ್ ಹೋದಂತಹ ಆಳು ಏನೈತಿ ಅಂತಂದ್ರೆ ಮಗನ ಕರ್ಕೊಂಡು ಬರ್ತಾನೆ ಹುಡ್ಕೊಂಡು ಕರ್ಕೊಂಡು ಬರ್ತಾನೆ ಆಮೇಲೆ ಅವ್ನಿಗೆ ಗೊತ್ತಾಗ್ತೈತಿ ತನ್ನ ಮಾಲಕ ಪ್ರೈಸ್ ಅಮೌಂಟ್ ಡಿಕ್ಲೇರ್ ಮಾಡೋಣ ಅಂತ ಹೇಳಿ ಹಿ ಆಸ್ಕ್ ಫಾರ್ ದಟ್ ಅಮೌಂಟ್ ಆ ಹೊತ್ತಿನಾಗ ಆ ಮಾಲಕ್ ಏನು ಹೇಳ್ತಾನೆ ಅಂತಂದ್ರೆ ಇಟ್ ವಾಸ್ ನಾಟ್ ಫಾರ್ ಯು ಅಂತ ಹೇಳ್ತಾನೆ ನಿನಗೆ ನಾ ಅಂದಿದ್ದಿಲ್ಲ ಸೊ ಏನೈತಿ ಅಂದರೆ ನಾನು ನಿನಗೆ ಕೊಡಂಗಿಲ್ಲ ಅಂತ ಹೇಳಿ ಆಳು ಮನುಷ್ಯ ಕೋಟಿಗೆ ಹೋಗ್ತಾನೆ ಇಟ್ ಈಸ್ ಹೆಲ್ಡ್ ದ್ಯಾಟ್ ಆ ಒಬ್ಬ ವ್ಯಕ್ತಿ ಅಂದರೆ ಆಫರರ್ ಏನದನ ಅಥವಾ ಆ ಮಾಲಕ್ ಏನದನ್ನ ಹಿ ಈಸ್ ನಾಟ್ ಲಯಬಲ್ ಟು ಪೇ ದ ಅಮೌಂಟ್ ಮಾಡೋಕ್ಕೆ ಬರೋಂಗಿಲ್ಲ ಅಂತ ಹೇಳ್ತಾರೆ ಯಾಕಂತಂದ್ರೆ ಆಫರ್ ಏನಿತ್ತಲ್ಲ ಪ್ರಸ್ತಾಪ ಏನಿತ್ತು ಅಂತಂದ್ರೆ ಆಫರಿಗೆ ಗೊತ್ತನೇ ಇಲ್ಲ ಆಳಿಗೆ ಯಾವಾಗ ಅವನು ಅದನ್ನು ಹುಡುಕಾಕ ಮಗನ ಹುಡುಕಾಕ ಹೋಗಿದ್ದ ಆ ಹೊತ್ತಿನಾಗ ಅವ್ನಿಗೆ ಗೊತ್ತಿರಲಿಲ್ಲ ಸೊ ಅದಕ್ಕೆ ಹಿ ಈಸ್ ನಾಟ್ ಬೌಂಡ್ ಟು ಪೇ ಮಾಲಕ ಅಮೌಂಟ್ ಕೊಡೋಕೆ ಯಾವುದೇ ಬಾಧ್ಯತೆಯನ್ನು ಹೊಂದಿಲ್ಲ ಅಂತ ಹೇಳಿ ಹೇಳ್ತೀವಿ ಇದು ನಾನು ಕೇಸ್ ಸ್ಟಡಿ ಒಳಗೆ ಇನ್ ಡೀಟೇಲ್ ಒಳಗೆ ನಾನು ಡಿಸ್ಕಷನ್ ಮಾಡಿದ್ದೀನಿ ಆ ವಿಡಿಯೋವನ್ನು ಪ್ಲೀಸ್ ನೋಡ್ರಿ ಅಂತ ನೋಡ್ರಿ ಸ್ವಲ್ಪ ಓಕೆ ಸೊ ಏನು ಹೇಳ್ತೀವಿ ಅಂತಂದ್ರೆ ಆ್ಯನ್ ಎಕ್ಸೆಪ್ಟೆನ್ಸ್ ಆಫ್ ಆ್ಯನ್ ಆಫರ್ ಇನ್ ಇಗ್ನೋರೆನ್ಸ್ ಆಫ್ ಆಫರ್ ಈಸ್ ನೋ ಎಕ್ಸೆಪ್ಟೆನ್ಸ್ ಡಸಂಟ್ ಕನ್ಫರ್ ಎನಿ ರೈಟ್ ಆನ್ ದ ಎಕ್ಸೆಪ್ಟರ್ ಅಂತ ಹೇಳಿ ಹೇಳ್ತೇವೆ ಯಾಕಂತಂದ್ರೆ ಒಪ್ಪಿಗೆ ಪ್ರಸ್ತಾಪದ ಒಪ್ಪಿಗೆ ಇಗ್ನೋರೆನ್ಸ್ ಆಫ್ ದ ಆಫರ್ ಅಂದ್ರೆ ಪ್ರಸ್ತಾಪದ ಬಂದ ನಿರ್ಲಕ್ಷ್ಯದಿಂದ ಮಾಡಿದಂಥ ಒಪ್ಪಿಗೆ ಏನೈತಿ ಅಂತಂದ್ರೆ ಎಕ್ಸೆಪ್ಟರ್ ಮೇಲೆ ಯಾವುದೋ ಒಂದು ಹಕ್ಕನ್ನ ಹಾಕಂಗಿಲ್ಲ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ ಓಕೆ ಸೊ ನೆಕ್ಸ್ಟ್ ಒನ್ ಆ್ಯಂಡ್ ಆಫರ್ ಶುಡ್ ನಾಟ್ ಕಂಟೈನ್ ಟರ್ಮ್ಸ್ ದ ನಾನ್ ಕಂಪ್ಲಯನ್ಸ್ ಆಫ್ ವಿಚ್ ವುಡ್ ಅಮೌಂಟ್ ಟು ಎಕ್ಸೆಪ್ಟನ್ಸ್ ಅಂತ ಹೇಳಿ ಹೇಳ್ತೇವೆ ಈ ಕರಾರನ್ನು ಪೂರೈಸದಿದ್ದರೆ ಪ್ರಸ್ತಾಪ ಒಪ್ಪಿಗೆಯಾಯಿತೆಂದು ತಿಳಿಯಲಾಗುವುದು ಎಂಬ ಅಂಶ ಪ್ರಸ್ತಾಪ ಒಳಗೊಂಡಿರಬಾರದು ನಾನ್ ಕಂಪ್ಲಯನ್ಸ್ ಆಫ್ ವಿಚ್ ಶುಡ್ ನಾಟ್ ಕ್ರಿಯೇಟ್ ದ ಎಕ್ಸೆಪ್ಟನ್ಸ್ ಅಂದರೆ ನಾವು ಏನಾರ ಒಂದು ಷರತ್ತನ್ನು ಹಾಕಿರ್ತೇವೆ ನೀವು ಹಿಂಗೆ ತಿಳ್ಕೊಳ್ಳಿಲ್ಲ ಅಂದ್ರೆ ನಾನು ಹ್ಞೂ ಅಂತ ತಿಳ್ಕೊತೇನೆ ಈ ಶಬ್ದ ಒಳಗೊಂಡಿರಬಾರ್ದು ಓಕೆ ನಿಮ್ಮದು 7 ದಿವಸದೊಳಗೆ ಉತ್ತರ ಬರಲಿಲ್ಲ ಅಂತಂದ್ರೆ ಈ ಗಾಡಿ ನಂದು ಅಣಕ್ಕೆ ಬರೋಂಗಿಲ್ಲ ನಾಳೆ ಆಯ್ತಾ ನಾನ್ ಕಂಪ್ಲಯನ್ಸ್ ಶುಡ್ ವಿಲ್ ನಾಟ್ ಕ್ರಿಯೇಟ್ ಎನಿ ಎಕ್ಸೆಪ್ಟನ್ಸ್ ಸ್ವೀಕೃತಿ ಅಂತ ಆಗಂಗಿಲ್ಲ ಅಂದರೆ ನಾವು ಏನು ಯೂಶ್ವಲಿ ಹೇಳ್ತೇವೆ ಮನೋಮ್ ಸಮ್ಮತಿ ಲಕ್ಷಣ ಅಂತ ಹೇಳ್ತೇವಲ್ಲ ಅದಿಲ್ಲಿ ಆಗಂಗಿಲ್ಲ ಓಕೆ ನಾನ್ ಕಂಪ್ಲಯನ್ಸ್ ಇದನ್ನು ನೆನಪಿಟ್ಕೋರಿ ನಾನ್ ಕಂಪ್ಲಯನ್ಸ್ ವಿಲ್ ನಾಟ್ ಕ್ರಿಯೇಟ್ ಅನ್ನೋದು ಶಬ್ದ ನೆನಪಿಟ್ಕೋರಲ್ಲೇ ದೇರ್ ಫೋರ್ ಅ ಮ್ಯಾನ್ ಕಡ್ ನಾಟ್ ಸೇ ದ್ಯಾಟ್ ಇಫ್ ಅ ಎಕ್ಸೆಪ್ಟೆನ್ಸ್ ಈಸ್ ನಾಟ್ ಕಮ್ಯುನಿಕೇಟೆಡ್ ಬೈ ಅ ಸರ್ಟನ್ ಟೈಮ್ ನಿರ್ದಿಷ್ಟ ಅವಧಿಯೊಳಗೆ ಕಮ್ಯುನಿಕೇಟ್ ಆಗಲಿಲ್ಲ ಅದನ್ನು ಹೇಳಲಿಲ್ಲ ಅಂದ್ರೆ ದ ಆಫರ್ ವುಡ್ ಬಿ ಕನ್ಸಿಡರ್ಡ್ ಆಸ್ ಎಕ್ಸೆಪ್ಟ್ ಡ್ ಅಂತ ಹೇಳಿ ಹೇಳ್ತೇವೆ ನಾನ್ ಕಂಪ್ಲಯನ್ಸ್ ಅಂತ ಹೇಳಿ ಹೇಳಕತ್ತೀವಿ ಓಕೆ ನೆಕ್ಸ್ಟ್ ಕಂಡೀಷನ್
it should be made with a view to obtaining the assent. Swikritiyu, oppige. ಒಪ್ಪಿಗೆಯನ್ನು ಸ್ವೀಕಾರ ಮಾಡುವ ಮನಸ್ಥಿತಿಯನ್ನು ಹೊಂದೇನ ಇದನ್ನು ಏನೈತಿ ಅಂತಂದ್ರೆ ಪ್ರಸ್ತಾಪ ಮಾಡಿರಬೇಕು. ದ ಆಫರ್ ಟು ಡೂ ಆರ್ ನಾಟ್ ಟು ಡೂ ಸಮಥಿಂಗ್ ಮಸ್ಟ್ ಬಿ ಮೇಡ್ ವಿತ್ ಅ ವ್ಯೂ ಟು ಅಬ್ಟೈನಿಂಗ್ ದ ಅಸೆಂಟ್. ಅಂದ್ರೆ ಮನದ ಒಂದು ವಿಲಿಂಗ್ನೆಸ್ ಮಾಡೋದು ಏನಿದೈತಲ್ಲ ಒಪ್ಪಿಗೆಯನ್ನು ಸ್ವೀಕಾರ ಮಾಡುವ ಮನಸ್ಥಿತಿ ಇಟ್ಟುಕೊಂಡನ್ನು ಪ್ರಸ್ತಾಪ ಮಾಡಿರಬೇಕು ಅಂತ ಹೇಳ್ತವೆ. ಓಕೆ, mere invitation to make offer or mere statement of intention or mere answer to a question is not an offer. Prastapa madalu kotta aamantrana prastapa aglardu. Prastapa madalu kotta aamantrana prastapa vagalaradu. ಒಂದು ಹೇಳಿಕೆ ಪ್ರಸ್ತಾಪವಾಗಲಾರದು. ಯಾವುದರ ಒಂದು ಪ್ರಶ್ನೆಗೆ ಕೊಟ್ಟಂತಹ ಉತ್ತರ ಪ್ರಸ್ತಾಪವಾಗಲಾರದು. ಏನು ಹೇಳಾಕತ್ತೇವು? ಮೂರು, ಪ್ರಸ್ತಾಪ ಮಾಡಲು ಕೊಟ್ಟ ಆಮಂತ್ರಣ ಪ್ರಸ್ತಾಪವಾಗಲಾರದು. ಇನ್ವಿಟೇಷನ್ ಟು ಮೇಕ್ ಅನ್ ಆಫರ್ ಈಸ್ ನಾಟ್ ಅ ಆಫರ್. ಅ ಮೇರ್ ಸ್ಟೇಟ್ಮೆಂಟ್ ಆಫ್ ಇಂಟೆನ್ಷನ್, ಮಾಡುವ ಒಂದು ಅಭಿವ್ಯಕ್ತಿ ಮಾಡಿದಂತಹ ಹೇಳಿಕೆ ಏನೈತಿ ಅದು ಪ್ರಸ್ತಾಪ ಆಗಲಾರದು. ಯಾವುದೇ ಒಂದು ಪ್ರಶ್ನೆಗೆ ಕೊಟ್ಟಂತಹ ಉತ್ತರ ಸಹ ಪ್ರಸ್ತಾಪ ಆಗಲ್ಲ. ಎ ಮೇರ್ ಆನ್ಸರ್ ಟು ಅ ಕ್ವಶನ್ ಈಸ್ ನಾಟ್ ಆ್ಯನ್ ಆಫರ್ ಅಂತ ಹೇಳ್ತೀವಿ. ಎ ಡಿಕ್ಲರೇಷನ್ ಬೈ ಅ ಪರ್ಸನ್ ದ್ಯಾಟ್ ಹಿ ಇಂಟೆಂಡ್ಸ್ ಟು ಡೂ ಸಮಥಿಂಗ್ ಡಸಂಟ್ ಕ್ರಿಯೇಟ್ ಎನಿ ಆಫರ್. ಸಚ್ ಡಿಕ್ಲರೇಷನ್ ಓನ್ಲಿ ಮೀನ್ಸ್ ದ್ಯಾಟ್ ಆ್ಯಂಡ್ ಆಫರ್ ವಿಲ್ ಬಿ ಮೇಡ್ ಆರ್ ಇನ್ವೈಟೆಡ್ ಇನ್ ಫ್ಯೂಚರ್ ಆ್ಯಂಡ್ ನಾಟ್ ದ್ಯಾಟ್ ಆ್ಯನ್ ಆಫರ್ ಈಸ್ ಮೇಡ್ ನಾ ಅಂತ ಹೇಳಿ ಹೇಳ್ತೇವಿ. ಇಲ್ಲಿ ಹೇಳ್ತಿರ್ಬೇಕಾದ್ರೆ ಆಕ್ಷನ್ ಸೇಲ್ ಬಗ್ಗೆ ನಾವು ಸ್ಪೆಸಿಫಿಕ್ ಆಗಿ ಹೇಳಾಕ್ತೇವಿ. ಆರ್ ಅದರ್ವೈಸ್ ನಾವು ಮುಂದಿನ ಒಂದು ದಿವಸದೊಳಗೆ ಒಂದು ಕನ್ಸರ್ಟನ್ನು ಹೆಲ್ಡ್ ಮಾಡಾಕತ್ತೇವಿ ಅಂಥೇಳಿ ಅಡ್ವರ್ಟೈಸ್ಮೆಂಟ್ ಬಂದಿರತ್ತೆ, ಅದ್ರ ಬಗ್ಗೆ ನಾವು ಹೇಳಾಕತ್ತೇವಿ. ನಾವು ಫರ್ನಿಚರ್ ಆಕ್ಷನ್ನೊಳಗೆ ಇಟ್ಟೇವಿ ಅಂಥೇಳಿ ಹೇಳಿರ್ತೇವಿ. ಒಬ್ಬ ವ್ಯಕ್ತಿ ಖರ್ಚು ವೆಚ್ಚಗಳನ್ನು ಮಾಡಿ ದೂರದ ಬೆಂಗಳೂರಿಂದ ಜಮಖಂಡಿಗೆ ಬರ್ತಾನೆ ಅಥವಾ ನಮ್ಮೂರಿಗೆ ಬರ್ತಾನೆ ಆ ಫರ್ನಿಚರನ್ನು ಖರೀದಿ ಮಾಡೋಕೆ, ಅಷ್ಟು ತನಕ ಅಂದ್ರೆ ಆಕ್ಷನ್ನ ಕ್ಯಾನ್ಸಲ್ ಆಗ್ತೈತಿ. ಸೊ ಆ ವ್ಯಕ್ತಿ ಏನೈತಿ ಅಂದ್ರೆ ನಮ್ಮ ಮೇಲೆ ಕೇಸ್ ಹಾಕಕ್ಕೆ ಬರೋಂಗಿಲ್ಲ. ಬಿಕಾಸ್ ಇಟ್ ವಾಸ್ ಜಸ್ಟ್ ಆ್ಯನ್ ಇನ್ವಿಟೇಷನ್ ಟು ಮೇಕ್ ಆ್ಯನ್ ಆಫರ್ ಅಂತ ಹೇಳಿ ಹೇಳ್ತೇವಿ. ಓಕೆ, ಒಂದು ಕನ್ಸರ್ಟನ್ನು ಮಾಡ್ತೀವಿ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ದು ಸುದೇಕ ಅಲ್ಲೇ ಆಫರ್ ಆಗಂಗಿಲ್ಲ. ಸೊ an advertisement for concert or an auction sale does not amount to an offer to hold such concert or auction sale ಅಂತ ಹೇಳ್ತೇವಿ. ಓಕೆ, an offer can be conditional, ಷರತ್ತುಗಳನ್ನು ಹೊಂದಿರಬಹುದು. ಪ್ರಸ್ತಾಪ ಷರತ್ತುಗಳನ್ನು ಹೊಂದಿರಬಹುದು. The offer can be made subject to any special terms and condition. ಹೆಂಗೆ ಅಂತಂದ್ರೆ ನಿಮಗೆ ನನ್ನ ಸರಕುಗಳು ಬೇಕಾಗ್ಯಾವ ಅಂತಂದ್ರೆ ನನಗೊಂದು ಮೇಲ್ ಮಾಡ್ರಿ, ಇದು ಷರತ್ತು ಹೊಂದಿದಂಗೆ. ನನ್ನ ಗಾಡಿ 50,000 ರೂಪಾಯಿಕನ್ನು ಮಾರಾಟ ಮಾಡಾಕತ್ತೇನೆ, ಷರತ್ತು ಹೇಳಾಕತ್ತೇನೆ, ನಾನು ಕಂಡೀಷನ್ ಹಾಕಾಕತ್ತೇನೆ, ಅದು ಷರತ್ತುಗಳನ್ನು ಹೊಂದಿರಬಹುದು. ಆ್ಯಂಡ್ ಟೆಂಡರ್ಸ್ ಆ್ಯಂಡ್ ಕೊಟೇಷನ್ಸ್ ಆರ್ ನಾಟ್ ಆಫರ್ಸ್. ಇಲ್ಲೇ ಪ್ರೈಸ್ ಲಿಸ್ಟ್ ಅನ್ನೋ ಶಬ್ದನೂ ಹೇಳ್ತಾರೆ. ಬೆಲೆಯ ಪಟ್ಟಿನೂ ಸಹ ಏನೈತಿ ಅಲ್ಲೇ ಆಫರ್ ಅಲ್ಲ ಅಂತ ಹೇಳಿ ಹೇಳ್ತೇವೆ ನಾವು. ಟೆಂಡರ್ಸ್ ಆ್ಯಂಡ್ ಕೊಟೇಷನ್ಸ್ ಆರ್ ನಾಟ್ ಆಫರ್ಸ್. ಬೆಲೆ ಪಟ್ಟಿ ಯಾವಾಗೂ ಏನೈತಿ ಅಂದ್ರೆ ಪ್ರಸ್ತಾಪ ಆಗಂಗಿಲ್ಲ. ದೇರ್ ನೆಕ್ಸ್ಟ್ ದಟ್ ಈಸ್ ಲಾಸ್ಟ್ ವರ್ಡ್ ಕ್ರಾಸ್ ಆಫರ್ ಅಂತ ಹೇಳಿ ಹೇಳ್ತೇವೆ. ಅಡ್ಡ ಪ್ರಸ್ತಾಪಗಳು ನ್ಯಾಯಬದ್ಧ ಪ್ರಸ್ತಾಪಗಳು ಅಲ್ಲ. ವೆನ್ ಟೂ ಪಾರ್ಟೀಸ್ ಮೇಕ್ ಟೂ ಮಾರ್ಕ್ಸ್ ಕ್ವಶನ್ನು ಐತಿದೆ, ಟೂ ಮಾರ್ಕ್ಸ್ ಕ್ವಶನ್ನು ಬರತ್ತದು ಕ್ರಾಸ್ ಆಫರ್ ಅಂದ್ರೆ ಏನು ಅಂತ ಹೇಳಿ. ವೆನ್ ಟೂ ಪಾರ್ಟೀಸ್ ಮೇಕ್ ಐಡೆಂಟಿಕಲ್ ಆಫರ್ಸ್ ಅಂದ್ರೆ ನಾನು ನಿಮಗೇನು ಹೇಳಕ ಪ್ರಸ್ತಾಪ ಮಾಡಾಕತ್ತೀನಿ ಸೇಮ್ ನೀವು ನನಗೆ ಮಾಡಿರ್ತೀರಿ, ಐಡೆಂಟಿಕಲ್ ಆಫರ್ ಅದು. ಟು ಈಚ್ ಅದರ್ ಇನ್ ಇಗ್ನೋರೆನ್ಸ್, ಗೊತ್ತಿಲ್ಲ ಒಬ್ರದೊಬ್ಬರಿಗೆ ನಮಗೆ, ಇನ್ ಇಗ್ನೋರೆನ್ಸ್ ಆಫ್ ಈಚ್ ಅದರ್ಸ್ ಆಫರ್ ದ ಆಫರ್ಸ್ ಆರ್ ನೋನ್ ಆಸ್ ಕ್ರಾಸ್ ಆಫರ್ಸ್.
ಇಬ್ಬರು ವ್ಯಕ್ತಿಗಳು ಒಂದೇ ಸಮಯದಲ್ಲಿ ಒಂದೇ ನಮೂನಿಯ ಪ್ರಸ್ತಾಪವನ್ನು ಒಬ್ಬರಿಗೊಬ್ಬರು ಮಾಡಿದಾಗ ಅವು ನ್ಯಾಯಬದ್ಧವಾಗಲಾರವು ಅಂತ ಹೇಳ್ತೇವೆ. ಅವನ್ನ ನಾವು ಕ್ರಾಸ್ ಆಫರ್ ಅಂತ ಹೇಳ್ತೇವೆ, ಅಡ್ಡ ಪ್ರಸ್ತಾಪ ಅಂತ ಹೇಳ್ತೇವೆ. ಇಬ್ಬರು ವ್ಯಕ್ತಿಗಳು ಒಂದೇ ಸಮಯಕ್ಕೆ ಒಂದೇ ನಮೂನಿಯ ಪ್ರಸ್ತಾಪವನ್ನು ಒಬ್ಬರಿಗೊಬ್ಬರು ಮಾಡಿದಾಗ ಅದು ಅಡ್ಡ ಪ್ರಸ್ತಾಪ ಅಂತ ಹೇಳ್ತೇವೆ. ವೆನ್ ಟೂ ಪಾರ್ಟೀಸ್ ಮೇಕ್ ಐಡೆಂಟಿಕಲ್ ಆಫರ್ಸ್ ಟು ಈಚ್ ಅದರ್ ಇನ್ ಇಗ್ನೋರೆನ್ಸ್ ಆಫ್ ಈಚ್ ಅದರ್ಸ್ ಆಫರ್, ದ ಆಫರ್ಸ್ ಆರ್ ನೋನ್ ಆಸ್ ಕ್ರಾಸ್ ಆಫರ್ಸ್ ಅಂತ ಹೇಳ್ತೇವೆ. ಓಕೆ, ದೀಸ್ ಆರ್ ದ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಆಫರ್. ಹೋಪ್ ಯು ಲೈಕ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಆನ್ ಕಾಂಟ್ರಾಕ್ಟ್ ಆಕ್ಟ್. ಥ್ಯಾಂಕ್ ಯು.